ಎಲ್ಲಿದ್ದಾರೆ ಆಕಾಶ್? ನಾನ್ ಕೇಳಿದ್ದು ಆಕಾಶ್ ಎಲ್ಲಿದ್ದಾರೆ ಅಂತ. ಅಸ್ಗರ್ ಅವರು ಅವರನ್ನ ಯಾವ್ದೋ ಸುರಕ್ಷಿತವಾದ ಜಾಗದಲ್ಲಿ ಇರಿಸಿದ್ದಾರೆ. ಯಾಕಂದ್ರೆ ಯಾಕೆ ಅಂದ್ರೆ ಪೊಲೀಸರು ಅವ್ರನ್ನ ಹಿಡಿಬಾರ್ದು ಅಂತ ಅಲ್ವಾ? ಅವ್ರು ನಮಗ್ ಸಹಾಯ ಮಾಡ್ತಾ ಇದ್ರು ಅಷ್ಟೇ. ಅದ್ರ ಮಧ್ಯೆ ಖಾಲಿದ್ ಬಾಯ್ ಜನವ್ರ ಕೊಲೆ ನಡೆದೋಯ್ತು. ಆ ದುರ್ಘಟನೆ ನಡೆದು ಹೋಗಿದ್ದಿದ್ರೆ ನಾವ್ ಇಷ್ಟೊತ್ತಿಗೆ ನಮ್ ದೇಶ ತಲುಪ್ತಿದ್ವಿ. ಅನ್ಸಾರಿ ಸಾಹೇಬ್ರೆ, ನಾನ್ ನಿಮ್ಮ ಹತ್ರ ನಿಜವಾಗ್ಲೂ ನಡೆದಿರೋದನ್ನೆಲ್ಲ ಹೇಳಿದ್ದೀನಿ. ನೀವ್ ನನಗ್ ಮಾತು ಕೊಟ್ಟಿದ್ರಿ, ನೀವ್ ನನಗ್ ಸಹಾಯ ಮಾಡ್ತೀರಾ ಅಂದಿದ್ರಿ. ಆದ್ರೆ ಹೀಗೂ ಆಗಿರ್ಬೋದಲ್ವಾ? ನೀವು ಸುಳ್ಳು ಹೇಳ್ತಿದ್ದೀರೇನೋ? ಒಂದ್ ಹೊಸ ಕತೆ ಹೇಳ್ತಿರ್ಬೋದಲ್ವಾ? ಯಾರಿಗೊತ್ತು ನೀವಿಬ್ರು ಟೆರರಿಸ್ಟ್ ಆಗಿರ್ಬೋದಲ್ವಾ? ಅಮಾನ್ ಕಿ ದುವಾ ಮತ್ತೆ ಜಮ್ಮು ಸ್ಫೋಟದ ನಂತರ ನೀವಿಬ್ರು ಹೊಸ ಸ್ಫೋಟ ತಯಾರಿ ನಡೆಸ್ತಿದ್ದೀರೇನೋ? ನನ್ನ ಮೂರ್ಖ ಅನ್ಕೊಂಡಿದ್ದೀರಾ ನೀವು? ಅನ್ಸಾರಿ ಸಾಹೇಬ್ರೆ, ನಾನು ಹೇಳ್ತಿರೋದು ನಿಜ. ಅನ್ಸಾರಿ ಸಾಹೇಬ್ರೆ, ನಾನು ಹೇಳ್ತಿರೋದೆಲ್ಲ ಸತ್ಯ. ಆಕಾಶ್ ಏನು ತಪ್ಪು ಇಲ್ಲ, ಅವ್ನು ನಿರಪರಾಧಿ. ಪಾಪ ಅವ್ನು ನನಗೋಸ್ಕರ ಬಂದಿದ್ದು. ನನ್ನ ಮಾತು ಕೇಳಿಸ್ಕೊಳ್ಳಿ, ನೀವು ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ ಅನ್ಸಾರಿ ಸಾಹೇಬ್ರೆ. ನಾನು ಹೇಳ್ತಿರೋದೆಲ್ಲ ನಿಜ. ದಯವಿಟ್ಟು ನನ್ನ ಮಾತು ನಂಬಿ, ನನಗೆ ಮಾತು ಕೊಟ್ಟಿದ್ರಿ. ನಾವು ನಿರಪರಾಧಿ. ಅಕ್ಕ ಹಾರ ತಗೊಳ್ಳಿ. ಅಕ್ಕ ಹಾರ ಬೇಕಾ? ಅಕ್ಕ ಹಾರ ತಗೊಂಡ್ ಹೋಗಿ, 10 ರೂಪಾಯಿಗೆ ಒಂದು ತಗೊಳ್ಳಿ. ನಿಮ್ಮ ಆಸೆಗಳನ್ನೆಲ್ಲ ದೇವರು ಪೂರೈಸ್ತಾನೆ. ತಗೊಳ್ಳಿ, ಒಂದ್ ಹಾರ ತಗೊಳ್ಳಿ ಅಕ್ಕ. ಎಲ್ಲಿ ಚಿಲ್ರೆ ಕೊಡಿಲಿ ತಗೊಳ್ಳಿ. ಮತ್ತೆ ಹಾ, ನಿಮ್ ಚಪ್ಲಿನ ಇಲ್ಲೇ ಬಿಟ್ಟು ಹೋಗಿ, ನಾನ್ ನೋಡ್ಕೋತೀನಿ. ಮುದ್ದು ಬಂಗಾರ ಸೋಮವಾರದಿಂದ ಶನಿವಾರ ರಾತ್ರಿ 7:30 ಕ್ಕೆ